ಬಾನದಾರಿಯಲ್ಲಿ ಒಂದು ಒಳ್ಳೆ ಸ್ಪೆಷಲ್ ಮೂವಿ ಅಂತಲೇ ಹೇಳ್ಬೋದು. ಯಾಕಂದರೆ ಹೊಸ ಕತೆ, ಹೊಸ ವಿಷುವಲ್ಸ್, ಹೊಸ ಮ್ಯೂಸಿಕ್ ಜೊತೆಗೆ ಇಡೀ ತಂಡ ಬರ್ತಾ ಇದ್ದೀವಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಯಾಕಂದರೆ ಟ್ರೇಲರಲ್ಲಿ ವಿಷುವಲ್ಸ್ ಅಲ್ಲೇ ನೋಡ್ಬೋದು, ವೈಲ್ಡ್ ಲೈಫ್ ಆ್ಯನಿಮಲ್ಸ್ ವೈಲ್ಡ್ ಲೈಫ್ನ ತೋರಿಸಿದ್ದೀವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಕೇನ್ಯಾಲಿ ಶೂಟ್ ಮಾಡಿದ್ವಿ ಆ್ಯಂಡ್ ರಂಗಾಯಣ ರಘು ಸರ್ ಆ್ಯಂಡ್ ಗಣೇಶ್ ಸರ್ ಜೊತೆ ಕೆಲಸ ಮಾಡಿದ್ದು ನಂಗೆ ತುಂಬಾ ಖುಷಿ ಇದೆ. ಅವರಿಂದ ತುಂಬಾ ಕಲ್ತಿದ್ದೀನಿ ಆ್ಯಂಡ್ ಅವ್ರ ಜೊತೆ ಶೂಟಿಂಗ್ ಪೀರಿಯಡ್ ಹೇಗೆ ಮುಗ್ದೋಯ್ತು ಎಷ್ಟು ಬೇಗ ಶೂಟಿಂಗ್ ಮಾಡಿದ್ದೀವಿ ಅಂತಲೇ ಅನಿಸ್ಲಿಲ್ಲ. ಅಷ್ಟು ಕಂಫರ್ಟೇಬಲ್ ಆಗಿ ಮಜವಾಗಿ ಶೂಟ್ ಮಾಡಿದ್ವಿ. ಐ ಥಿಂಕ್ ಸರ್ ಗಣೇಶ್ ಸರ್ ಯು ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ರಂಗಾಯಣಗು ಸರ್ ಥ್ಯಾಂಕ್ ಯು. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನೂ ಆ್ಯಕ್ಟಿಂಗಲ್ಲಿ ಆಗಿರಲಿ ಅಥವಾ ಬದುಕಲ್ಲಾಗಿರಲಿ ಹೇಳ್ಕೊಟ್ಟಿದ್ದಕ್ಕೆ. ಆ್ಯಂಡ್ ರುಕ್ಮಿಣಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ಐ ಥಿಂಕ್ ಮಾಸ್ತಿ ಅವ್ರು ಚೆನ್ನಾಗಿ ಹೇಳಿದ್ರು, ಒಬ್ರು ಅಳಿಸ್ತಾರೆ ಒಬ್ರು ನಗ್ಸ್ತಾರೆ ಅಂತ. ಸೊ ಇಟ್ಸ್ ಅನ್ ಎಮೋಷನಲ್ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಅನ್ನ ಸಿನಿಮಾ ನೋಡ್ಬೇಕು, ಡೈರೆಕ್ಟರ್ ಚೆನ್ನಾಗಿ ಟ್ರೈನ್ ಮಾಡಿ ಕಳಿಸಿದ್ದಾರೆ. ಆ್ಯಂಡ್ ಅಭಿಲಾಸ್ ಸರ್ ಆರ್ ಡಿ ಒ ಪಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ವಿಷುವಲ್ಸ್ನ. ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಆ ಸಫಾರಿಯಲ್ಲಿ ವೈಲ್ಡ್ ಲೈಫಲ್ಲಿ ಕ್ಯಾಪ್ಚರ್ ಮಾಡೋದು, ಬಟ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಮಾಸ್ತಿ ಸರ್ ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ ನಮಗೆ. ಆ್ಯಂಡ್ ಆರ್ ಡೈರೆಕ್ಟರ್ ಪ್ರೀತಮ್ ಗೋಬಿ ಸರ್ ಥ್ಯಾಂಕ್ ಯು ಸೋ ಮಚ್, ನನಗೆ ಕಾದಂಬರಿ ಅಂತ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಆ್ಯಂಡ್ ಟು ಬಿ ಅ ಪಾರ್ಟ್ ಆಫ್ ಬಾನದಾರಿಯಲ್ಲಿ. ಸೊ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್, ಎಲ್ಲ ಟೆಕ್ನಿಷಿಯನ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರಿಗೂ. ಆ್ಯಂಡ್ ಇದೇ ಸೆಪ್ಟೆಂಬರ್ 28 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಬಾನದಾರಿಯಲ್ಲಿಗೆ ಸಪೋರ್ಟ್ ಮಾಡಿ, ಪ್ರೀತಿ ತೋರಿಸಿ, ಸಿನಿಮಾ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.